ಜನ ನೋಡ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಹುಡುಕಬೇಕಾಗಿದೆ. ಫಿಲ್ಮ್ಸ್ ಗಳು ಬರ್ತಾ ಇದೆ, ನಮ್ಮಲ್ಲಿ ತಯಾರಿಕೆ ಆಗ್ತಾ ಇದೆ, ಕನ್ನಡ ಫಿಲ್ಮ್ಸ್ ಗಳು ತಯಾರಿಕೆ ಆಗ್ತಾ ಇದೆ, ಡಬ್ಬಿಂಗು ತಯಾರಿಕೆ ಆಗ್ತಾ ಬರ್ತಾ ಇದೆ. ಸೊ ಈ ರೀತಿ ಯಾವುದೇ ಬಂದರೂ ನಿಂತ್ಕೊಳ್ತಾ ಇಲ್ಲ. ಮತ್ತೊಂದು ಕಾರಣ ಏನಪ್ಪ ಅಂತಂದರೆ ನಮ್ಮ ಚಿತ್ರರಂಗ ಅಭಿಮಾನಿಗಳಿಂದ ಕೂಡಿದೆ. ಅಭಿಮಾನಿಗಳು ಅವರು ಚಿತ್ರಮಂದಿರಕ್ಕೆ ಬರಬೇಕಾದ್ರೆ ಅವರ ಒಂದು ನಾಯಕ ನಟರುಗಳು ಫಿಲಮ್ಗಳು ಬರಬೇಕಾಗಿದೆ. ಜನಪ್ರಿಯ ನಾಯಕ ನಟರುಗಳ ಫಿಲಮ್ಗಳು ಹೆಚ್ಚು ಬರೋಕ್ಕೆ ಸ್ಟಾರ್ಟ್ ಆದಮೇಲೆ ಅಭಿಮಾನಿಗಳು ಬರ್ತಾರೆ. ಕ್ರೇಜ್ ಮಾಮೂಲಿ ಇರುತ್ತೆ, ಕ್ಯೂರಿಯಾಸಿಟಿ ಎಲ್ಲವೂ ಇರುತ್ತೆ. ಸೊ ಆವಾಗ ಮತ್ತೆ ಚೇತರಿಸ್ಕೊಳ್ಳೋ ಸಾಧ್ಯತೆ ಇದೆ. ಸರ್, ನಿಮ್ಮ ಲೆಕ್ಕಾಚಾರದ ಪ್ರಕಾರ ಈ 2023ರಲ್ಲಿ ಎಷ್ಟು ಥಿಯೇಟರ್ಗಳು ಮುಚ್ಚೋಗಿದೆ, ಹೆಂಗಿದೆ ಸರ್ ಸ್ಥಿತಿ ಅದು ಸಿಂಗಲ್ ಸ್ಕ್ರೀನ್? ಸರ್, ಬೆಂಗಳೂರಿನಲ್ಲಿ ನಿಮಗೆ ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ 120 ಥಿಯೇಟರ್ ಇದೆ, ಮತ್ತು ರಾಜ್ಯದಾದ್ಯಂತ 650 ಥಿಯೇಟರ್ಗಳಿದ್ದಾವೆ. 650 ಥಿಯೇಟರಲ್ಲಿ ಬಹುಶಃ ತಾಲೂಕು ಲೆವೆಲಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ, ಜಿಲ್ಲಾ ಕೇಂದ್ರ ಮಟ್ಟ ಅಲ್ಲ, ಜಿಲ್ಲಾ ಕೆಲವು ತಾಲೂಕುಗಳಲ್ಲಿ ಚಿತ್ರಮಂದಿರಗಳು ಲೈಸೆನ್ಸ್ ಇದೆ, ಆದರೆ ಅವರು ಪ್ರದರ್ಶನ ಮಾಡ್ತಾ ಇಲ್ಲ. ಆ ರೀತಿ ಲೆಕ್ಕ ತಗೊಂಡಾಗ ಒಂದು 150ಕ್ಕಿಂತ ಹೆಚ್ಚು ಚಿತ್ರಮಂದಿರಗಳು ಕಾರ್ಯ ಚಟುವಟಿಕೆಯನ್ನು ಸ್ಥಗಿತಗೊಳಿಸಿದ್ದಾರೆ. ಕಾರಣ ಇಷ್ಟೇ, ಅವರಿಗೆ ಚಿತ್ರಗಳ ಕೊರತೆ. ಬೆಂಗಳೂರು ನಗರದಲ್ಲಿರೋ 120 ಥಿಯೇಟರ್ನಲ್ಲಿ ಬಹುಶಃ ಒಂದು 30 ಥಿಯೇಟ್ರ್ಗಳು, ನಮ್ಮಲ್ಲಿ 4 ಶೋ ಡೈಲಿ ಪ್ರದರ್ಶನ ಮಾಡುವಂಥ ವಾಡಿಕೆ. ಆದರೆ ಇರೋ ಚಿತ್ರಗಳಲ್ಲಿ, ಬರ್ತಾ ಇರೋವಂಥ ಚಿತ್ರಗಳಲ್ಲಿ 4 ಶೋ ಹೋಗೋದಕ್ಕೆ ಸಾಧ್ಯತೆ ಇಲ್ಲದೇ ಇರೋ ದೇಶದಿಂದ ಒಂದು ಶೋ 2 ಶೋ ರನ್ ಮಾಡ್ತಾರೆ, ಇನ್ನು 2 ಶೋ ಬಂದ್ ಮಾಡ್ತಾ ಇದ್ದಾರೆ. ಇದು ಪ್ರಸ್ತುತ ನಮ್ಮ ಚಿತ್ರಮಂದಿರಗಳ ಪರಿಸ್ಥಿತಿ. ಹೌದು, ನಿಜ, ನೀವು ಹೀಗೆ ಮುಂದುವರೆದ್ರೆ ಹೇಗಾಗ್ಬೋದು ಅನ್ನೋದಾದರೆ 25 ವರ್ಷದಿಂದ 1200 ಥಿಯೇಟ್ರ್ ಇತ್ತು. 25 ವರ್ಷದಿಂದ 1200 ಥಿಯೇಟ್ರ್ ಇದ್ದಾಗ ಅವತ್ತಿನ ಕಾಲಘಟ್ಟದಲ್ಲಿ ಅದ್ದೂರಿ ಚಿತ್ರ ಅಂದರೆ ನಾರ್ಮಲಾಗಿ ತೆಗಿತಾ ಇದ್ದ ಚಿತ್ರಕ್ಕಿಂತ ಒಂದು 20% ಹೆಚ್ಚು ಖರ್ಚು ಮಾಡ್ತಾಯಿದ್ರು. ಇವತ್ತು 100, 200, 300, 400 1000 ಕೋಟಿ ರೂಪಾಯಿ ಚಿತ್ರಕ್ಕೆ ವೆಚ್ಚ ಮಾಡಿ ನಿರ್ಮಾಣ ಮಾಡುವಂಥ ಕಾಲ ಬಂದಿದೆ. ಈಗ ನಮ್ಮ ರಾಜ್ಯದಲ್ಲಿ 1200 ಥಿಯೇಟ್ರಿಂದ 650 ಥಿಯೇಟ್ರಿಗೆ ಬಂದಿದ್ದೀವಿ. ಆದರೆ ಈಗ ಹಾಗೇ ಮುಂದುವರಿಬೇಕು ಅನ್ನೋದಾದರೆ ಕ್ಯೂರಿಯಾಸಿಟಿ ಅನ್ನೋದೇನಿದೆ ಅದು ಭಾಳ ಮುಖ್ಯ ಆಗುತ್ತೆ. ಪ್ರೇಕ್ಷಕರಿಗೆ ಯಾವುದೇ ಚಿತ್ರ ಬಿಡುಗಡೆ ಆಗಲಿ, ಯಾವುದೇ ಚಿತ್ರ ಬರಲಿ, ಅಭಿಮಾನಿಗಳು ಮತ್ತು ಆ ಚಿತ್ರದ ಕತೆ, ಆ ಚಿತ್ರದ ನಿರ್ದೇಶಕ ಕೆಲವು ಸನ್ನಿವೇಶಗಳನ್ನು ಪ್ರೇಕ್ಷಕ ಮೊದಲೇ ಅರಿತುಕೊಳ್ತಾನೆ. ಆ ಪ್ರೇಕ್ಷಕ ಅರಿತುಕೊಂಡಾಗ ಆ ಚಿತ್ರ ನೋಡಲೇಬೇಕು ಅನ್ನೋ ಒಂದು ಹುಮ್ಮಸ್ಸು ಮತ್ತು ಕಾತರ ತುಂಬಿಕೊಳ್ತಾನೆ. ಆ ರೀತಿ ಹುಮ್ಮಸ್ಸು ಕಾತರ ತುಂಬಿಕೊಳ್ಳೋ ರೀತಿಯಲ್ಲಿ ಚಿತ್ರಗಳು ಪ್ರಾರಂಭ ಆದರೆ ಮತ್ತೆ ಈಗ 650 ಚಿತ್ರಮಂದಿರಗಳನ್ನು ಕೆಲವು ವರ್ಷಗಳ ಕಾಲ ಮುಂದುವರಿಸ್ಬೋದು. ಇಲ್ಲ, ಇವತ್ತಿನ ಪರಿಸ್ಥಿತಿ ಹೀಗೆ ಇನ್ನು ಒಂದೂವರೆ ವರ್ಷ ಮುಂದುವರ್ತಾರೆ, ಬಹುಶಃ 300 ಚಿತ್ರಮಂದಿರಗಳು ರಾಜ್ಯದಲ್ಲಿ ಮುಚ್ಚೋ ಸಾಧ್ಯತೆ ಜಾಸ್ತಿ ಇದೆ. ಆ ನಂತರ ದೊಡ್ಡ ದೊಡ್ಡ ನಾಯಕ ನಟರುಗಳು ಪಿಕ್ಚರ್ ಮಾಡಿದ್ರು ಅವರಿಗೆ ಪ್ರೇಕ್ಷಕರಿಗೆ ತಲುಪಿಸೋದಕ್ಕೆ ಚಿತ್ರಮಂದಿರಗಳು ಇರೋದಿಲ್ಲ. ಈಗ ಪರ್ಯಾಯ ವ್ಯವಸ್ಥೆ ನಮ್ಮಲ್ಲಿ ಆಲ್ರೆಡಿ OTT ಮತ್ತೊಂದು ಇರೋದ್ರಿಂದ ಅಲ್ಲೇ ಬಂದು ಅವರು ತೃಪ್ತಿ ಪಡ್ಕೊಬೇಕಾಗತ್ತೆ ಹೊರತು, ಈಗ ಚಿತ್ರಮಂದಿರಗಳಲ್ಲಿ ಬಂದು ಅಭಿಮಾನಿಗಳು ಸಂಭ್ರಮ ಸಡಗರ ಕಲಾವಿದರುಗಳು ಬಂದು ಅದನ್ನು ನೋಡೋದು, ಅವ್ರ ಜೊತೆ ಬೆರೆಯೋದು, ಇವೆಲ್ಲ ಮರೀಚಿಕೆಯಾಗಿ ಆಗೋ ಸಾಧ್ಯತೆ ಮುಂದಿನ ದಿನಗಳಲ್ಲಿ ಇದೆ. ನೋಡಿ, OTT ಅದೇ ಹೇಳಿದ್ನಲ್ಲ, OTT ಬಂದಿದೆ, OTTನಲ್ಲಿ ಲಾಭಾಂಶ ಸಿಗುತ್ತೆ ಅನ್ನೋದೇನಾಗುತ್ತೆ. OTTನಲ್ಲಿ ಇವತ್ತು ಏನು ದೊಡ್ಡ ಫಿಲಮ್ಗಳು ರಿಲೀಸ್ ಮಾಡಿದ್ರೂ ಅದನ್ನು ಸಹ ವ್ಯೂವರ್ಸ್ ಮೇಲೆ ನಿಂತ್ಕೊಂಡಿದೆ. ವ್ಯೂವರ್ಸ್ ಇದ್ರೇ OTTನಲ್ಲಿ ಲಾಭಾಂಶ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಎಲ್ಲರಿಗೂ ಪರಿಚಯ ಆಗಿರುವಂಥ ವಿಷಯ ಏನಪ್ಪ ಅಂದರೆ, ಎಷ್ಟೇ ಕೋಟಿ ದುಡ್ಡು ಹಾಕಲಿ, 1000 ಕೋಟಿ ದುಡ್ಡು ಹಾಕೋದು ಸಹ ಅವರಿಗೆ 80% ದುಡ್ಡು ಬರೋದೇ ಥಿಯೇಟರ್ ರಿಲೀಸಸ್ಸಿಂದ. ಥಿಯೇಟರ್ಗಳು ರಿಲೀಸ್ ಮಾಡಿದ್ರೆ ಮಾತ್ರ ಬರೋಕ್ಕೆ ಸಾಧ್ಯನೇ ಹೊರತು. ಉದಾಹರಣೆಗೆ ನೀವು RR ನೋಡ್ಬೋದು, ಬಾಹುಬಲಿ ನೋಡ್ಬೋದು. ಇವತ್ತು ಆದಿಪುರುಷ ಅನ್ನೋ ಒಂದು ಸ್ಟೇಟ್ಮೆಂಟು ಬರ ಆದಿಪುರುಷ ಚಿತ್ರಕ್ಕೂ ಸ್ಟೇಟ್ಮೆಂಟ್ ಬರ್ತಾ ಇದೆ, 300 ಕೋಟಿ, 400 ಕೋಟಿ, 500 ಕೋಟಿ, ಎರಡನೇ ಆದಿಪುರುಷ ನಂಬರ್ 2 ಮಾಡೋದಕ್ಕೆ 1000 ಕೋಟಿ, ಇವೆಲ್ಲ ಪ್ರಶ್ನೆಗಳು ಬರ್ತಾ ಇದೆ.
ಬಟ್ ನನಗೊಂದು ಪ್ರಶ್ನೆ ಏನಪ್ಪ ಅಂದ್ರೆ ನೀವು 500 ರಿಂದ 1000 ಕೋಟಿನೇ ಇನ್ವೆಸ್ಟ್ ಮಾಡಿ ಯಾಕೆಂದ್ರೆ ದುಡ್ಡಿರೋರು ಇನ್ವೆಸ್ಟ್ ಮಾಡಬಹುದು ಅದಲ್ಲ ಆದರೆ ಜನ ಒಪ್ಪ ರೀತಿ ಕಂಟೆಂಟ್ ಇರಲಿ ಜನ ಒಪ್ಪದೇ ಇರೋ ರೀತಿ ಕಂಟೆಂಟ್ ನೀವು 1000 ಕೋಟಿ ಹಾಕಿದೀವಿ ಅಂತ ಹೇಳಿ ಮರ್ಷಿಗೋಸ್ಕರ ಜನ ಬಂದು ನೋಡ್ತಾರೆ ಅನ್ನೋ ಕಲ್ಪನೆ ಯಾರಿಗೂ ಬೇಡ ಯಾವ ನಿರ್ಮಾಪಕನಿಗೂ ಬೇಡ ಇಲ್ಲೆಲ್ಲ ನೀವು 100 ಕೋಟಿ ಹಾಕಿದೀರಾ 200 ಕೋಟಿ ಹಾಕಿದೀರಾ ಆ ನಾಯಕ ನಟನಿಗೆ 50 ಕೋಟಿ ಕೊಟ್ಟಿದ್ದೀರಾ ಅದಕ್ಕೋಸ್ಕರ ಪಿಕ್ಚರ್ ಬರ್ತೀನಿ ಅನ್ನೋದು ಯಾರು ಇಲ್ಲ ಫಿಲಂ ಚೆನ್ನಾಗಿದೆ ಅನ್ನೋ ಒಂದು ಒಪಿನಿಯನ್ ಮೌತ್ ಪಬ್ಲಿಸಿಟಿ ಆಗಬೇಕು ಒಬ್ಬ ನೋಡ್ಕೊಂಡು ಬಂದು ಚೆನ್ನಾಗಿದೆ ನೋಡಬಹುದು ಅನ್ನೋ ಒಂದು ಮೌತ್ ಪಬ್ಲಿಸಿಟಿ ಬಂದಾಗ ಮನೆ ಮಂದಿ ಎಲ್ಲ ಬಂದು ನೋಡ್ತಾರೆ ಅದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಕಾಂತಾರ ಸಿನಿಮಾ ಬೇ ಕೇವಲ ಕಾಂತಾರ ಸಿನಿಮಾ ಒಂದನೇ ಲೆಕ್ಕಕ್ಕೆ ತಗೊಳ್ಳಕ್ಕೆ ಬೇಡ ಡೇ ಡೆವಿಲ್ ಮುಸ್ತಫ ಅದು ಒಬ್ಬ ಮೇಧಾವಿ ಸಾಹಿತಿ ಅವರ ಜನಪ್ರಿಯ ಸಾಹಿತಿ ಅವರ ಕಥೆಯನ್ನ ಆಧರಿಸಿಕೊಂಡು ಕೇವಲ ಒಸ್ಬ್ರ ಹುಡುಗರು ಸೇರಿ ಮಾಡಿರತಕ್ಕಂತ ಒಂದು ಚಿತ್ರ ಡೇ ಡೆವಿಲ್ ಮುಸ್ತಫ ನಿಜವಾಗಿಯೂ ಪ್ರೇಕ್ಷಕರ ಮನ್ನಣೆಯನ್ನು ಪಡೆಯಿತು ಪ್ರೇಕ್ಷಕರು ಬಂದು ಪಿಕ್ಚರ್ ನೋಡಿದರು